ಇದು ನಮ್ಮ ರಾಜ್ಯದ ಗ್ಯಾರಂಟಿ ಸರ್ಕಾರ ನೋಡಲೇಬೇಕಾದ ಸ್ಟೋರಿ ಜನರಿಗೆ ಯೋಜನೆ ಉಚಿತ ಆದರೆ ರೋಗಿಗಳಿಗೆ ಪರದಾಟ ಮಾತ್ರ ಖಚಿತ 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 ಸರ್ಕಾರಕ್ಕೆ ಗ್ಯಾರಂಟಿಯ ಹೊರೆ ಆರೋಗ್ಯ ಇಲಾಖೆ ಮೇಲೆ ಮಾತ್ರ ಬರೆ ಹಾಕ್ತಾ ಇದೆ ಸರ್ಕಾರ ಗ್ಯಾರಂಟಿ ಕೊಟ್ಟು ರೋಗಿಗಳಿಗೆ ಬರೆ ಎಳಿತಾ ಇದೆಯಾ ಸರ್ಕಾರ ಕೈ ಸರ್ಕಾರದ ಗ್ಯಾರಂಟಿ ಹರಸಾಹಸಕ್ಕೆ ರೋಗಿಗಳು ಹೈರಾಣ ಆಗಿದ್ದಾರೆ ರೋಗಿಗಳು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಇಡೀ ಸರ್ಕಾರ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿಯ ಹಿಂದೆ ಬಿದ್ದಿದೆ ಒಂದು ಸರ್ಕಾರದ ಜವಾಬ್ದಾರಿ ಗ್ಯಾರಂಟಿ ಕೊಡೋದಲ್ಲ ಉಚಿತ 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 ಅಂತ ಉಚಿತಗಳನ್ನು ಜನರಿಗೆ ಕೊಡೋದಲ್ಲ ಜನರಿಗೆ ಸೌಲಭ್ಯ ಕೊಡೋದು ಅದು ಒಂದು ಸರ್ಕಾರದ ಜವಾಬ್ದಾರಿ ಕೇವಲ ನಾನು ಗ್ಯಾರಂಟಿ ಕೊಡ್ತೀನಿ ಉಚಿತವಾಗಿ ಕೊಡ್ತೀನಿ ಯಾರ ಮನೆ ದುಡ್ಡಲ್ಲಿ ಕೊಡ್ತೀನಿ ಅದೇ ರಾಜ್ಯದ ಜನರ ತೆರಿಗೆ ದುಡ್ಡಲ್ಲೇ ಕೊಡ್ತೀರಿ ಆದರೆ ನಿಮ್ಮ ಈ ಗ್ಯಾರಂಟಿಗಳ ಉಸಾಬರಿಯಲ್ಲಿ ರಾಜ್ಯದ ಜನರು ಅದರಲ್ಲೂ ಕೂಡ ರೋಗಿಗಳು ಪರದಾಡ್ತಾ ಇದ್ದಾರೆ ರೋಗಿಗಳಿಗೆ ಔಷಧಿಯ ಕೊರತೆ ಎದುರಾಗಿದೆ ಔಷಧಿ ಇಲ್ಲ ಆರೋಗ್ಯ ಆರೋಗ್ಯ ಅಂತ ಹೇಳಿ ನಾವು ಬಾಯಿ ಬಡಕಂತೀವಿ ಆದರೆ ರೋಗಿಗಳಿಗೆ ಔಷಧಿಯ ಕೊರತೆ ಇದೆ ಅದು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟು ಕೊಟ್ಟು ರೋಗಿಗಳಿಗೆ ಸರ್ಕಾರ ಬರೆ ಎಳಿತಾ ಇದೆ ಕೈ ಸರ್ಕಾರದ ಗ್ಯಾರಂಟಿ ಹರಸಾಹಸಕ್ಕೆ ರೋಗಿಗಳು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಇದು ಗ್ಯಾರಂಟಿ ಸರ್ಕಾರದ ಪರದಾಟದ ದೃಶ್ಯ ನೋಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳು ಕೂತಿದ್ದಾರೆ ಅವರಿಗೆ ಮೆಡಿಸಿನ್ ಕೊಡಬೇಕು ಔಷಧಿಗಳನ್ನು ಕೊಡಬೇಕು ಔಷಧಿ ಪೂರೈಕೆ ಆಗ್ತಾ ಇಲ್ಲ ಆನೇಕಲ್ ಹಾಸನ ಕಾರವಾರ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಎಲ್ಲಾ ಆಸ್ಪತ್ರೆಗಳಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಔಷಧಿಗಳ ಕೊರತೆ ಇದೆ ಈ ಉಚಿತ ಯೋಜನೆಗಳಿಂದಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳು ಪರದಾಡ್ತಾ ಇದ್ದಾರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳ ಕೊರತೆ ಎದುರಾಗಿದೆ ಆರೋಗ್ಯ ಇಲಾಖೆ ಔಷಧ ನಿಗಮದ ಹಗ್ಗ ಜಗ್ಗಾಟದಿಂದ ಈ ಸಂಕಷ್ಟ ಎದುರಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಟೆಂಡರ್ ಕರೆಯೋದಕ್ಕೆ ಮೀನಾಮೇಷ ಎನಿಸ್ತಾ ಇದೆ ಕೆಎಸ್ಎಂಎಸ್ಎಲ್ ಟೆಂಡರ್ ಮುಕ್ತಾಯವಾಗಿರುವುದರಿಂದ ಔಷಧಿ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ ಔಷಧಿ ಪೂರೈಕೆಗೆ ಕೇವಲ 15 ದಿನಕ್ಕೆ ಟೆಂಡರ್ ಕರೆದಿದ್ದಂತ ಆರೋಗ್ಯ ಇಲಾಖೆ ಇದೀಗ ಮರು ಟೆಂಡರ್ ಕರೆಯದೆ ಮೀನಾಮೇಷ ಎನಿಸ್ತಾ ಇದೆ ಮರು ಟೆಂಡರ್ ಅನ್ನು ಕರೆಯೋದಕ್ಕೆ ಈಗ ಗುತ್ತಿಗೆದಾರರೇ ಸಿಗ್ತಾ ಇಲ್ವಂತೆ ಬೇರೆ ಬೇರೆ ನೀವು ಕೇಳಿದಿರಿ ಟೆಂಡರ್ ಕರೆದು ಅವರಿಗೆ ಗುತ್ತಿಗೆದಾರರಿಗೆ ಹಣ ಕೊಡದೆ ನಾಳೆ ಕೊಡ್ತೀವಿ ಆಚೆ ನಾಡಿದ್ ಕೊಡ್ತೀವಿ ತನಿಖೆ ಮಾಡಿಸ್ತೀವಿ ಹೀಗೆ ಹೇಳ್ತಾ ಇದ್ದಾರೆ ಗುತ್ತಿಗೆದಾರರಿಗೆ ಯಾರಿಗೂ ಇನ್ನೂ ಪೇಮೆಂಟ್ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಇನ್ನು ಯಾರು ಈ ಟೆಂಡರ್ ಬರ್ತಾರೆ ಯಾರು ಔಷಧಿ ಪೂರೈಕೆ ಮಾಡ್ತಾರೆ ಅವರಿಗೂ ತಲೆ ಇದೆ ಅವರಿಗೂ ಬುದ್ಧಿ ಇದೆ ಇಡೀ ಸರ್ಕಾರ ಉಚಿತ 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 ಅಂತ ಹೇಳ್ತಾ ಇದೆ 40-50 ಸಾವಿರ ಕೋಟಿ ಉಚಿತ ಕೊಡ್ತಾ ಇದೆ ಇನ್ನು ನಮಗೆ ಎಲ್ಲಿ ಕೊಡ್ತಾರೆ ಇವರು ಟೆಂಡರ್ ಕರೆದು ಔಷಧಿ ಪೂರೈಸಿದ ಮೇಲೆ ನನಗೆ ದುಡ್ಡು ಕೊಡಲಿಲ್ಲ ಅಂತ ಹೇಳಿದ್ರೆ ಆ ಗುತ್ತಿಗೆದಾರ ಎಲ್ಲಿ ಹೋಗಬೇಕು ನೇಣ ಹಾಕೋಬೇಕಲ್ವಾ ಸಾಮೂಹಿಕ ಆತ್ಮಹತ್ಯೆಗೆ ಲೆಟರ್ ಬರಿತಾ ಇದ್ದಾರೆ ಗುತ್ತಿಗೆದಾರರು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಮೆಡಿಸಿನ್ ಸಪ್ಲೈಯಲ್ಲಿ ನಮ್ಮದು ನಿಗಮ ಏನಿದೆ ಅದರ ನಿರ್ವಹಣೆ ಅದು ಸರಿಯಿಲ್ಲ ಯಾಕಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಮೆಡಿಸಿನ್ ನಾವು ಕೊಡೋಕೆ ಆಗಿಲ್ಲ ಅದನ್ನು ನಾವು ಪೂರ್ತಿಯಾಗಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಭಾಳ ಜರೂರಾದಂಥ ಕ್ರಮ ಅದಕ್ಕೆ ಈಗ ನಮ್ಮ ಹೊಸ ಎಮ್ ಡಿ ಅವರಿಗೆ ನಾವು ಅದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡ್ಕೋಬೇಕು ಮೆಡಿಸಿನ್ಗಳನ್ನು ಸರಿಯಾಗಿ ಅದನ್ನು ಅವೈಲೇಬಿಲಿಟಿಯನ್ನು ಮತ್ತು ಸಪ್ಲೈಯನ್ನು ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ ಮೆಡಿಸಿನ್ಸು ಕನ್ಸ್ಯೂಮಬಲ್ಸು ಏನೇನಿದೆ ಅದೆಲ್ಲ ಸಪ್ಲೈಯನ್ನು ನಮ್ಮ ಕಡೆಯಿಂದ ಭಾಳಷ್ಟು ಡಿಲೇ ಆಗಿರ್ತಕ್ಕಂಥದ್ದು ಎಸೆನ್ಷಿಯಲ್ ಡ್ರಗ್ಸು ಕೂಡ ಆಸ್ಪತ್ರೆಗಳಲ್ಲಿ ನಾವು ನಮ್ಮ ಕಡೆ ಸಪ್ಲೈ ಮಾಡದೇ ಇರತಕ್ಕಂಥದ್ದು ಇದೆಲ್ಲ ಕೂಡ ನಡೆದಿದೆ ಅದನ್ನು ಸರಿಪಡಿಸೋದಕ್ಕೀಗ ನಾವು ಪೂರ್ತಿಯಾದಂಥ ಕೆ ಎಸ್ ಎಮ್ ಎಸ್ ಸಿ ಎಲ್ ಇದನ್ನು ಪೂರ್ತಿಯಾಗಿ ರಿಫಾರ್ಮ್ ಮಾಡೋದಕ್ಕೆ ನಾವು ಹೊರಟಿದ್ದೇವೆ ಅದರಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ನಡೀಬೇಕು ಟೆಂಡರ್ಗಳು ಕೂಡ ಮುಂಚೂಣಿ ಮೊದಲೇ ಮಾಡ್ಕೋಬೇಕು ಆಮೇಲೆ ಈ ಒಂದು 2 ವರ್ಷಕ್ಕೇ ನಾವು ಟೆಂಡರ್ಗಳು ಕರೆದುಬಿಟ್ರೆ ಈಗ ಅವಾಗ ಏನಾಗ್ತದೆ ನಾವು ಪ್ರಿಪ್ರೇಷನ್ ಚೆನ್ನಾಗಿರ್ತದೆ 80-90% ಡ್ರಗ್ಸ್ ಏನು ಈಗಾಗಲೇ ನಾವು ಟೆಂಡರ್ ಮಾಡಿದ್ವಿ ಅದನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ನಾವು ಕ್ರಮ ತಗೋಬೇಕು ಅಂತ ನಾಳೆ ನಾಡ್ದು ಕೂಡ ನಾವು ಕೆಲವೊಂದು ಟೆಂಡರ್ ಸಭೆಗಳನ್ನು ಇಟ್ಕೊಂಡಿದ್ವಿ ನನ್ನ ಪ್ರಕಾರ ಒಂದು ಸೆಪ್ಟೆಂಬರ್ 10ನೇ ತಾರೀಕು ಒಳಗಾಗಿ ಆಲ್ಮೋಸ್ಟ್ 90% ಆಫ್ ದಿ ಡ್ರಗ್ಸ್ಗೆ ನಾವು ಅಪ್ರೂವಲ್ ಕೊಡ್ತೀವಿ ಇದರಲ್ಲಿ ಏನಾಗಿದೆ ಕೆಲವೊಂದು ಡ್ರಗ್ಸ್ ಒಂದು 100-150 ಡ್ರಗ್ಗಳು ಯಾವುದೇ ಥರದ ಒಂದು ಬಿಡ್ ಬಂದಿಲ್ಲ ನಮಗೆ ಟೆಂಡರ್ ಕರೆದು ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿಲ್ಲ ಸೊ ಅದನ್ನು ಕೂಡ ನನಗೆ ಬರೋದಕ್ಕೆ ಮುಂಚೆ ಕೆ ಎಸ್ ಎಮ್ ಎಲ್ ಹಂತದಲ್ಲೇ ರೀಟೆಂಡರ್ ಮಾಡಿ ಅಂತ ಅವ್ರಿಗೆ ಅನುಮೋದನೆ ಕೊಟ್ಟಿದ್ದೀನಿ
ಸೋ ಎಲ್ಲಿ ಬಿಡ್ ಬರ್ತಾ ಇಲ್ಲ ಎರಡನೇ ಸುತ್ತಿನ ಟೆಂಡರ್ ಕೂಡ ಈಗಾಗಲೇ ಆಗಿದೆ ಸುಮಾರು 200 ಡ್ರಗ್ ಗೆ ಎರಡನೇ ಸುತ್ತಿನ ಟೆಂಡರ್ ಕೂಡ ಈಗಾಗಲೇ ಚಾಲನೆಯಲ್ಲಿ ಇದೆ ಅದು ಕೂಡ ಆಗಸ್ಟ್ ಎಂಡ್ ಒಳಗಾಗಿ ಶಾಂತಮೂರ್ತಿ ಇದರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಾಂತಮೂರ್ತಿ ಇಡೀ ಸರ್ಕಾರ ಉಚಿತ 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 ಅಂತ ಹೇಳಿ ಉಚಿತದ ಹಿಂದೆ ಬಿದ್ದಿದೆ ಇಲ್ಲಿ ಖಚಿತವಾಗಿ ಕೊಡಬೇಕಾಗಿದ್ದಂತ ಔಷಧಿ ಮಾತ್ರ ಪೂರೈಕೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಮಳೆ ಬಂದು ನಿಂತಿದೆ ಸಾಂಕ್ರಾಮಿಕ ರೋಗಗಳ ಹಾವಳಿ ಜ್ವರ ಬಂದು ಜನ ನರಳುತ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಔಷಧಿಗಳಿಲ್ಲ ಔಷಧಿಗಳ ಕೊರತೆ ಮಿನಿಸ್ಟರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಹೌದು ಕೊರತೆ ಆಗ್ತಾ ಇದೆ ಅಂತ ಹೇಳಿ ಒಪ್ಪಿಕೊಳ್ತಾ ಇದ್ದಾರೆ ಮೂರು ನಾಲ್ಕು ತಿಂಗಳಾಯಿತು ಸರ್ಕಾರಕ್ಕೆ ಬಂದು ಮತ್ತೆ ಏನು ಮಾಡ್ತಿದ್ದಾರೆ ಇವರು ಸರ್ಕಾರದಲ್ಲಿ ಕೂತ್ಕೊಂಡು ಎಸ್ ವಾಸುದೇವ್ ಈಗಾಗಲೇ ಏನು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಂದ್ರೇನೆ ಒಂದು ರೀತಿ ಅವ್ಯವಸ್ಥೆ ಆಗರ ಅಂತ ಒಂದು ಆರೋಪಗಳು ಕೇಳಿಬರ್ತಾ ಇತ್ತು ಇದೀಗ ಅದಕ್ಕೆ ಹೊಸ ಸೇರ್ಪಡೆ ಅನ್ನೋ ರೀತಿಯಲ್ಲಿ ಮೆಡಿಸನ್ ಸಪ್ಲೈಯಲ್ಲಿ ಕೊರತೆ ಕೂಡ ಉಂಟಾಗಿರುವಂಥದ್ದು ಅಂದರೆ ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಜನಸಾಮಾನ್ಯರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ವಿಫಲ ಆಯ್ತಾ ಅನ್ನೋ ಪ್ರಶ್ನೆಯನ್ನು ನಾವು ಈ ಮೂಲಕ ಕೇಳಬೇಕಾಗುತ್ತೆ ಯಾಕಂದರೆ ಜನರಿಗೆ ಬೇಕಾದಂತಹ ಬೇಸಿಕ್ ನೀಡ್ ಏನಿದೆ ಆರೋಗ್ಯ ಆ ಒಂದು ಆರೋಗ್ಯವನ್ನು ನೀಡುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಒಂದು ಕಡೆ ಹಿಂದೇಟ್ ಆಗ್ತಾ ಇದೆಯಾ ಅಥವಾ ಅದರಲ್ಲಿ ಹಿನ್ನಡೆ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಯಾಕಂದರೆ ಆರೋಗ್ಯ ಸಚಿವರೇ ಒಪ್ಪಿಕೊಂಡಿದ್ದಾರೆ ರಾಜ್ಯದ ಸುಮಾರು 11 ಜಿಲ್ಲೆಗಳಲ್ಲಿ ಔಷಧಿಗಳ ಕೊರತೆ ಇದೆ ಅನ್ನೋದನ್ನು ಸ್ವತಃ ಆರೋಗ್ಯ ಸಚಿವರೇ ಒಪ್ಪಿಕೊಂಡಿದ್ದಾರೆ ಇನ್ನು ಆ ಟೆಂಡರ್ ನೀಡಬೇಕಾಗಿದ್ದಂತಹ ಆರೋಗ್ಯ ಇಲಾಖೆ ಕೂಡ ಮೀನಾಮೇಷವನ್ನು ಎಣಿಸ್ತಾ ಇರುವಂಥದ್ದು ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಟೆಂಡರನ್ನು ಕರೆದಾಗ ಆ ಒಂದು ಟೆಂಡರ್ದಾರರಿಗೆ ಗುತ್ತಿಗೆದಾರರಿಗೆ ಹಣವನ್ನು ಕೂಡ ಸರಿಯಾದ ಸಮಯದಲ್ಲಿ ಪಾವತಿ ಮಾಡಿಲ್ಲ ಹೀಗಾಗಿ ಯಾರೂ ಕೂಡ ಟೆಂಡರನ್ನು ತೆಗೆದುಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಇದ್ರ ಮಧ್ಯದಲ್ಲಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಸೇರಿದಂತೆ ಇಲ್ಲಿ ಹಬ್ತಾ ಇರೋಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಜನರಿಗೆ ಒಂದು ದುಡ್ಡನ್ನು ಕೊಟ್ಟು ಔಷಧಿಗಳನ್ನ ಖಾಸಗಿ ಲ್ಯಾಬ್ಗಳಲ್ಲಿ ಅಂದರೆ ಖಾಸಗಿ ಫಾರ್ಮಸಿಗಳಲ್ಲಿ ಖರೀದಿ ಮಾಡುವಂತಹ ಸ್ಥಿತಿ ಎದುರಾಗಿರುವಂಥದ್ದು ಸದ್ಯ ಟೆಂಡರನ್ನು ಕರಿತೀವಿ ಅಂತ ನಿಗಮದ ಜೊತೆ ಒಂದು ನಿರ್ದಿಷ್ಟವಾದ ಮಾತುಕತೆಯನ್ನು ಕೂಡ ಆರೋಗ್ಯ ಇಲಾಖೆ ನಡೆಸಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ ಯಾಕಂದರೆ ಒಂದು ಶಾರ್ಟ್ ಟೈಮ್ ಟೆಂಡರನ್ನು ಏನು ಕರೆದಿದ್ರು ಕೇವಲ 6 ತಿಂಗಳಿಗೆ ಒಂದು ಟೆಂಡರನ್ನು ನಿಗಮ ಕರೆದಿತ್ತು ಈ ಟೆಂಡರ್ ಈಗಾಗಲೇ ರದ್ದಾಗಿ ಸುಮಾರು ತಿಂಗಳುಗಳೇ ಕಳೆದಿದೆ ಆದರೆ ಹೊಸ ಟೆಂಡರ್ನ ಕರೆಯೋಕೆ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಿಗಮದ ಜೊತೆ ಮಾತುಕತೆ ನಡೆಸುವಲ್ಲಿ ವಿಫಲ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದೆಲ್ಲರದ ಒಟ್ಟಾರೆ ಪರಿಣಾಮ ಬಂದು ಬೀಳ್ತಾ ಇರೋದು ಸಾರ್ವಜನಿಕರ ಮೇಲೆ ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡಿಮೆ ದುಡ್ಡಿನಲ್ಲಿ ನಮಗೆ ಚಿಕಿತ್ಸೆ ಸಿಗುತ್ತೆ ಅಂತ ನಂಬಿಕೊಂಡು ಆಸ್ಪತ್ರೆಗಳಿಗೆ ಬರ್ತಾರೆ ಆದರೆ ಅಲ್ಲೂ ಕೂಡ ಮೆಡಿಸಿನ್ ಇಲ್ಲದೆ ಇರೋದ್ರಿಂದ ಖಾಸಗಿ ಮೆಡಿಕಲ್ಗಳನ್ನೇ ಮೊರೆ ಹೋಗಬೇಕಾದಂಥ ಸ್ಥಿತಿ ಕೂಡ ನಿರ್ಮಾಣ ಆಗ್ತಿರುವಂಥದ್ದು ಒಟ್ಟಾರೆ 11 ಜಿಲ್ಲೆಗಳಲ್ಲಿ ಈಗಾಗಲೇ ಮೆಡಿಸಿನ್ ಸಪ್ಲೈ ಕೊರತೆಯಾಗಿದೆ ಇನ್ನು ಆರೋಗ್ಯ ಸಚಿವರು ನಾನು ಮಾತಾಡ್ತೀನಿ ಸಭೆಯನ್ನು ನಡೆಸ್ತೀನಿ ಅಂತ ಸಭೆ ಮೇಲೆ ಸಭೆಯನ್ನು ನಡೆಸ್ತೀನಿ ಅಂತ ಮಾತಾಡ್ತಾ ಇರ್ತಾರೆ ಆದರೆ ಇನ್ನೂ ಒಂದು ಎಲ್ಲೋ ಒಂದು ಕಡೆ ನಿಗಮಗಳ ಜೊತೆ ಟೆಂಡರನ್ನು ಕರೆಯೋದಕ್ಕೆ ಜನಸಾಮಾನ್ಯರಿಗೆ ಆರೋಗ್ಯವನ್ನು ನೀಡೋದಕ್ಕೆ ವಿಫಲ ಆಗ್ತಾ ಇದ್ದಾರೆ ಅನ್ನೋದು ಈ ಒಂದು ಘಟನೆಗಳಿಂದ ತಿಳಿದು ಬರ್ತಾ ಇರುವಂಥದ್ದು ವಾಸುದೇವ್ ಓಕೆ ಥ್ಯಾಂಕ್ ಯು ಶಾಂತಮೂರ್ತಿ ವಿಸ್ತಾರ ನ್ಯೂಸ್ ನಿಖರ ಜನಪರ